ನೀನು ಅಂದ್ರೆ ಪ್ರಾಣ ಮಗನೇ, ಅಷ್ಟ ಆಗುತ್ತೆ. ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ, ಬಹಳ ಮುಖ್ಯವಾದ ದಿನ, ನೀವು ಅದನ್ನ ಜನರಲ್ಲಿ ಕಲಿಸ್ತೀವಿ. ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು? ಏನು ಅಪ್ಪುಗೆ ಕೀರ್ತಿ ಕೊಡೋಕ್ಕ ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ ಬೇಡ. ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ. ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನಕ್ಕೆ ಒಂದು ಬೇಡಿಕೆ ಇಡ್ತೀವಿ. ಏನಂದ್ರೆ ಇವತ್ತಿನ ದಿನ ಒಂದು ಹುಟ್ಟಬಕ್ಕೆ ನೀವು ಹುಟ್ಟಳಿಗೆ ಹೂಮಾರ ಹಾಕ್ತೀರಾ, ಲೈಟ್ಗಳು ಹಾಕ್ತೀರಾ, ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ, ಪಟಾಕಿ ಹೊಡಿತೀರಾ, ದುಡ್ಡು ಚೆಲ್ತೀರಾ, ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ. ಅದರ ಹತ್ತಲ್ಲಿ ಒಂದು ಭಾಗ ಇರ್ತೀರಿ ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ. ಅಲ್ಲಿ ಮಕ್ಕಳು ಕೇಕೆ ನೋಡಿರಲ್ಲ, ಒಂದು ಮೂರು ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ. ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು, ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ. ಎಷ್ಟು ಸಂತೋಷ ಪಡ್ತಾರೆ ಅಲ್ಲಿ ಅಪ್ಪು ಕಾಣ್ತಾರೆ. ನಿಮ್ಮ ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ ಅವ್ರಿಗೆ ಗೊತ್ತಾಗುತ್ತೆ ಹುಟ್ಟ ಬಂದು ಈಗ ಆಚರಿಸ್ಬೇಕು. ಒಂದು 15 ವರ್ಷ ಆಗಲಿ ನೋಡಿ, ಈ ದಿನ ಬಂದರೆ ಜನ ಇಲ್ಲ ಮಕ್ಕಳುಗಳು, ಅಯ್ಯೋ ಇವತ್ತು ಅಪ್ಪು ಬರ್ತೇ ಬರ್ತಿದೆ ಕಣ್ಣ ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀವಿ. ಆ ಖುಷಿಯಲ್ಲಿ ಅಪ್ಪನ ಹುಡುಕಿ ಸಿಗುತ್ತೆ. ಅದಕ್ಕೆ ಇದ್ರ ಕೆಲಸ ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು. ಮಕ್ಕಳೆಲ್ಲ ಏನು ನಮ್ಗೆ ಏನಾರು ಬರ್ತಾರೆ, ಆಶ್ರಮ ಮಕ್ಕಳು, ಅನಾಥಾಶ್ರಮ ಮಕ್ಕಳು, ಇವತ್ತು ಪುನೀತ್ ಬರುತ್ತೆ, ನಮಗೆ ಸ್ವೀಟ್ ಬರುತ್ತೆ, ಕೇಕ್ ಬರುತ್ತೆ, ನಮಗೆ ಪೆನ್ಸಿಲ್ ಕೊಡ್ತಾರೆ ಅಂತ ಖುಷಿಯಾಗ್ತಾರೆ. ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ. ಅದು ನಿಮ್ಮಿಂದ ಆಗ್ಬೇಕು, ನಮಗೆ ನಿಮ್ಗಳಿಂದ ಆಗ್ಬೇಕು. ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ ಮಾಡಿ, ಆ ಮಕ್ಕಳು ಗೊತ್ತಾಗುತ್ತೆ ಬೆಳೀತಾ ಬೆಳೀತಾ ನಾವು ಕೊಡಬೇಕು ಅಂತ. ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ, ಸೇವೆ ಮಾಡ್ಬೇಕು ಇನ್ನೊಬ್ಬರಿಗೆ ಕೊಡಬೇಕು ಅಂತ. ದಯವಿಟ್ಟು ಇನ್ನು ಆಚರಿಸಿದ್ರೆ ಈ ಥರ ಆಚರಿಸಿ, ನಿಮ್ಮ ಪ್ರೀತಿಗೆ ಏನ್ ಬೇಕಾದ್ರೂ ಮಾಡಿ, ಹತ್ತಿರ ಒಂದು ಭಾಗ ಎತ್ತಿರಿ ಮಾಡಿ, ಎಷ್ಟು ಖುಷಿ ಪಡ್ತೀರಿ ನೋಡಿ. ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಅಂತ ಇಟ್ಟಿದ್ದೆ. ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ, ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ, ಇನ್ನು 100 ಜನ್ಮ ಆಯ್ತು ಹಾಗೇ ಇರುತ್ತೆ ಅವ್ರ ಹೆಸರು. ಬಟ್ ನೀವೆಲ್ಲ ಅವ್ರನ್ನ ನೋಡ್ಬೇಕಂದ್ರೆ ಈ ರೀತಿ ನೋಡ್ಬೇಕಂತ ನನ್ನ ಒಂದು ಆಸೆ. ಇಲ್ಲಾದ್ರೂ ಗಿಡ ನೀಡಿದ್ರು ಮಕ್ಕಳಿಗೆ ಸ್ವೀಟ್ ಕೊಟ್ಟರು, ಯಾವ್ದಾದ್ರು 2 ಮಕ್ಕಳಿಗೆ ಒಂದು ವಿದ್ಯೆ ಕೊಡಿ, ವಿದ್ಯಾದಾನ ಮಾಡಿ, ಫ್ರೀಯಾಗಿ ಓದಿಸಿ. ಈಗ ನಮ್ಮದು ರಾಷ್ಟ್ರ ಅಕಾಡೆಮಿ, ಯಾರಿಗಾದ್ರೆ ಒಂದು ಇಬ್ಬರಿಗೆ ನಾವು ಏ ಸಮಸ್ಯೆ ಮಾಡಿಸಿಕ್ಕೆ ಪ್ರಯತ್ನ ಪಡ್ತೀವಿ. ಇದು ಅಪ್ಪಿಗೆ ಕೂಡ ಗೌರವ ಮಾಡಿ, ಈ ಥರ ಸಂಸ್ಕೃತಿ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ, ಅವ್ರಿಗೆ ಗೌರವ ಸಿಗುತ್ತೆ, ಅವ್ರ ಮುಂದೆ ಕಾಣ್ತಾರೆ. ದಯವಿಟ್ಟು ಕೆಲಸ ಮಾಡಿ, ನಿಮ್ಮ ಜೊತೆ ನಾನು ಇದ್ದೀನಿ, ಅದಕ್ಕೆ ನಾನು ಅಪ್ಪು, ಅವೆಲ್ಲರೂ ಅಪ್ಪು ಆಗಬೇಕು, ನಾವೆಲ್ಲರೂ ಅಪ್ಪು. ಅಪ್ಪು ಅವ್ರನ್ನ ಓದ್ತಿಲ್ಲ ಬಿತ್ತಿದ್ದೀವಿ, ನೂರಾರು ಅಪ್ಪುಗಳು ಬರ್ತಾರೆ, ಅವ್ರ ಕೂಡ ನಮಗೆ ಸಾಧ್ಯ. ನಿಮ್ಮ ಅಭಿಮಾನಿಗಳ ಕೈಲಿ ಈ ಕೆಲಸ ಮಾಡಬೇಕು ಅಂತ, ಅದಕ್ಕೆ ಅಭಿಮಾನ ದೇವರ ಹತ್ರ ತಂದೆ ಮಾತ್ರವನ್ನು ಮಾಡಿದ್ರು. ನಿಮ್ಮ ದೇವರಿಗೆ ಪ್ರೀತಿ ಅವ್ರು ಏನು ಕೊಡ್ತೀರ, ಏನು ಬೇಡ ಅಪ್ಪಾಜಿ, ಈ ಚಪ್ಪಾಳೆ ಜೊತೆ ಇಕ್ಕುಗಳ ಜೊತೆ ನಿನ್ನ ಜಾತಿ ಮಾಡಿ, ನೀನು ನನಗೆ ಅಪ್ಪು ನೋಡಿದೆ, ನಾನು ಅಪ್ಪು ಅಂದರೆ ನೀವೆಲ್ಲ ಕುಳಿತಿದ್ದೆ ಅದನ್ನ ನೋಡ್ಕೊಂಬಂದ್ರೆ, ಒಬ್ಬ ಮನುಷ್ಯನ ನೋಡಿದೆ, ಒಬ್ಬ ಮನುಷ್ಯ ಕೈಯಲ್ಲಿ ಚಪ್ಪಾಳೆ, ಬಾಯಿಯಲ್ಲಿ ವಿಸಿಲ್ ಹೊಡಿತವ್ರು, ಕಣ್ಣಲ್ಲಿ ನೀರು ಕೊಡ್ತಾರೆ, ಇಂಥ ಒಂದು ದೃಶ್ಯ ನನ್ನ ಲೈಫಲ್ಲಿ ನೋಡಿದೆ. ಎಷ್ಟು ಪುಣ್ಯ ಮಾಡಿದ್ವಿ ನಾವು, ನಿಮಗೆ ನಾವು ಏನು ಕೊಡೋಕ್ಕೆ ಸರ್, ಏನು ಮಾಡೋಕ್ಕೆ ಸರ್. ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ, ಈ ಕ್ಷಣದಿಂದ ಆಚರಿಸಿ, ನಿಮ್ಗೆಲ್ಲರಿಗೂ ಒಳ್ಳೇದು. ಪ್ರಮುಖವಾದ ವಿಚಾರ ಏನಪ್ಪಾ ಅಂತಂದ್ರೆ, ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವ್ರು ಬಂದಿದ್ರು, ಚಿರಂಜೀವಿ ಅವ್ರು ಬಂದಿದ್ರು, ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ. ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದ್ರು ಭಾಷಣದಲ್ಲಿ, ಇದು ಮುಂದೊಂದಿನ ಪವಾಡ ಸ್ಥಳ ಆಗುತ್ತೆ ಅಂತ. ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ. ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ, ಮಕ್ಕಳಿಗೆ ಹೆಸರಿಡಕ್ಕೆ ಇಲ್ಲಿಗೆ ಬರ್ತಾರೆ. ಏನೇ ಕಷ್ಟಗಳಿದ್ರು ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊಂತಾರೆ. ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತಿದಾರೆ ಅಪ್ಪಾಜಿ? ಅಪ್ಪಾಜಿ ಅವ್ರನ್ನ ದೇವ್ರು ಮಾಡಿದ್ ಯಾರು ಅಪ್ಪಾಜಿ? ನೀವೇ ಮಾಡಿದ್ರು. ಅವರು ಒಂದು ಮಿತ್ರರಾಗಿ ಬಂದ್ರು, ಅವ್ರನ್ನ ರಾಜ್ಕುಮಾರ್ ಮಾಡಿದ್ರು, ಬೆಳೆದುಗಳು ಕೊಡಿಸಿದ್ರು, ಕೊನೆ ಅವ್ರನ್ನ ದೇವ್ರ ತರ ಕಳಿಸ್ಕೊಟ್ರು. ಅವರು ನಿಮ್ಮನ್ನ ದೇವ್ರು ಅಂದ್ರು, ನೀವೇ ಅವ್ರನ್ನ ದೇವ್ರು ಮಾಡಿರೋದು. ಆ ಸ್ಥಳ ಏನೇ ಪವಾಡ ಅದು ನಿಮ್ಗೆ ಸಲ್ಲುತ್ತೆ, ಅಪ್ಪಾಜಿ ಅವ್ರಿಗಲ್ಲ, ನಿಮಗ್ ಸಲ್ಲುತ್ತೆ, ನಿಮಗ್ ಸೇರುತ್ತೆ. ಈಗ ಯುವ ದೊಡ್ಡಮನೆಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡ್ತಾ ಇದ್ರ ನೀವು, ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದೀವಿ ಯುವ ಅಲ್ಲಿ. ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂತ ಸ್ಯಾಂಪಲ್ಸ್ ನ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ಅಪ್ಪು ಇಲ್ಲ ಅನ್ನೋ ಕೊರಗನ್ನ ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ. ಏನಂತಾರೆ ಅದು ನಿಮ್ಮ ಪ್ರೀತಿ ಅಪ್ಪಾಜಿ, ಅಪ್ಪು ಅವ್ರ ಜಾಗ ನೀವು ಒಂದಿನದಲ್ಲಿ ಕೊಟ್ಟಿಲ್ಲ,
ನಲವತ್ತಾರು ವರ್ಷದಲ್ಲಿ 45 ವರ್ಷ ಅವ್ನು ಸಿನಿಮಾ ನಿಮ್ಗೆ ಬಿಡ್ದಿದ್ದೇನೆ, ಆಮೇಲೆ ನೀವು ಕೊಟ್ಟಿದ್ದೀರ ಆ ಜಾಗ ಯಾರು ತಗೊಳಕಾರ, ನಮಗೆ ನಾವು ಜಾಗ ಮಾಡ್ಕೋಬೇಕು. ಅಷ್ಟು ಸೀರೆ ನನ್ನ ತಮ್ಮನ ಜಾಗ ಯಾರು ತಗೊಳಕಾರ, ನನ್ನಂತ 1,000 ರಾಘವೇಂದ್ರ ಕುಮಾರ್ ಬಂದ್ರು ಆ ಜಾಗ ತಗೊಳಕಾಗಲ್ಲ. ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದ್ದೀವಿ ನಾವು ಕೆಳಗಡೆ, ನಮ್ಮ ತಂದೆ ನಮ್ಮ ತಾಯಿ ನನ್ನ ತಮ್ಮ ಬೇರ್ ಕಟ್ತಾ ಇದ್ದಾರೆ. ನಾಳೆ ಅದು ಮೊಳಕೆ ಬಂದಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗೆ ನಾವೆಲ್ಲರೂ ನಿಂತ್ಕೊಳ್ಳಿ. ಯುವರಾಜ್ ಕುಮಾರ್ಗೆ ಸ್ವಲ್ಪ ಅಷ್ಟು ಜಾಗ ಸಿಗಲ್ಲ ಅಪ್ಪಾಜಿ, ಅವನು ಶ್ರಮ ಪಡಿಬೇಕು, ಶ್ರಮಜೀವಿ ಆಗಬೇಕು, ಕಷ್ಟಪಡಬೇಕು, ನಿಮ್ಗೆ ಪ್ರೀತಿ ಸಂಪಾದನೆ ಮಾಡಬೇಕು. ಆದರೆ ಎಷ್ಟೇ ಮೇಲ್ ಬಂದು ಅವ್ರ ತಾತನ ಸರಳತೆ ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು, ತಗ್ಗಿ ಬಗ್ಗೆ ನಡಿಬೇಕು. ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕರ್ಕೊಂಡು ನನಗೆ ನಂಬಿಕೆ. ರೀಸೆಂಟ್ ಆಗಿ ಅಪ್ಪುಗೆ ಸಾಂಗ್ ಲಾಂಚ್ ಆಯ್ತು ಯುವ ಸಿನಿಮಾ, ತುಂಬಾ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದಂತ ಸಾಂಗ್. ಅದ್ರಲ್ಲಿ ಅಪ್ಪ ಇದ್ರು, ಚಿಕ್ಕಪ್ಪ ಅಂತ ಇದ್ರು, ದೊಡ್ಡಪ್ಪ ಇದ್ರು, ಅಪ್ಪನೂ ಇದ್ರು. ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಇಷ್ಟ ಇಷ್ಟ ಆಯ್ತು ರಗಡ ಅಪ್ಪಾಜಿ? ಆ ಸಾಂಗ್ ವಿಡಿಯೋ ಬೈಸ್ ನೋಡಿದೀರ ಎಲ್ಲೂ ಹಾಕಿರೋದು ಹಾಕಿಲ್ಲ ಯುವರಾಜ್ ಕುಮಾರ್ ಇಲ್ಲ ತಂದೆ ಮಾಡೋದು ಯಾರು ಹಾಕಿ, ಯಾಕಂದ್ರೆ ಅದು ಹಾಡು ಅವ್ರದ್ದಲ್ಲ, ನಿಮ್ಮ ತಂದೆ ನೀವು ನಿಮಗೆ ಸೌಂಡ್ ಆ ಜಾಗದಲ್ಲಿ ನಿಮ್ಮ ತಂದೆ ಇಟ್ಕೊಳ್ಳಿ, ನೀವು ಗುರುರ ಜಾಗದಲ್ಲಿ ನಾನು ಇಟ್ಕೊಂಡು ಯೋಚನೆ ಮಾಡಿ. ನೀವು ಇದನ್ನ ನಿಮ್ಮ ತಂದೆ ಜೊತೆ ಕಡಿಕೆ 4-5 ಫೋಟೋ ತಗೊಂಡು ಇದನ್ನ ಆ ಸಾವಿನ ಹಾಕಿ ಮಾಡಿ, ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ, ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ, ಅವ್ರನ್ನ ತಪ್ಪಬೇಡಿ. ಅದನ್ನ ಆಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ರು. ಬೇರೆ ಏನು ಉದ್ದೇಶ ಇಲ್ಲ. ನಿಮ್ಮ ಆರೋಗ್ಯ ಹೇಗಿದೆ? ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ಇಷ್ಟು ಮಟ್ಟ ಇದೆಯಲ್ಲ ಅಷ್ಟೇ ಸಾಕು. ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು ನಮ್ಮ ಪವರ್ ಅಪ್ಪು ಅಂತ ಹೆಸರಲ್ಲಿ, ಸಾವಿರಾರು ಜನ ಮ್ಯಾರಥಾನ್ ಅಲ್ಲಿ ಭಾಗಿಯಾಗಿದ್ರು, ನೀವು ಹೋಗಿದ್ರ ಹೇಗೆ ಅಂತ? ಇಲ್ಲ ಪಜ್ಜಿ, ನಾನು ಒಂದಿನ ಸರಿಯಾಗಿ ನಾನು ನಡಿಬೇಕು ಪಜ್ಜಿ, ಅಲ್ಲಿ ಹೋಗ್ತೀನಿ. ಹೋದ ವರ್ಷ ಬಂದಿದ್ದೆ, ಚೆನ್ನಾಗಿ ನಾನು ನಡಿಬೇಕು ಅಂತ ಆಸೆ. ದೀಪು ಅಂತ ನಮ್ಮ ರಿಲೇಷನ್, ನಮ್ಮ ಅಕ್ಕನ ಮಗಳಾಗಬೇಕು, ಆಕೆ ಮಾಡ್ತಾ ಇದ್ದಾಳೆ. ಇನ್ಸ್ಪಿರೇಷನ್ ನೋಡಿ ಪುನೀತ್ ರಾಜ್ಕುಮಾರ್ ಪವರ್, ಅವ್ರು ಎಕ್ಸಸೈಸ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರು, ಓಡೋದಂದ್ರೆ ಭಾಳ ಇಷ್ಟ ಅವ್ರಿಗೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ರು. ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾ ಇದ್ರು. ನೀವೆಲ್ಲರೂ ಅದಕ್ಕೆ ಸಹಕಾರ ನಾನು ಇವತ್ತು ಒಂದೇ ದಿನ ಎಲ್ಲ ಹೇಳ್ತಾ ಇದ್ದೆ. ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆ ಸರಿಯಾಗಿ ಆಚರಿಸಿ, ಅಪ್ಪುಗೆ ಪ್ರೀತಿಯಾಗಂತ ವಿಷಯನ ಆಚರಿಸಿ, ಇಲ್ಲಾಂದ್ರೆ ನಿನ್ನ ಹೆಸರು ನಾವು ಗೌರ್ಮೆಂಟ್ಗೆ ಕೊಡಿಸ್ಕೊಂಡು ಪ್ರಯೋಜನ. ಇದು ನಿಮ್ಮ ದಿನ, ನಿಮ್ಮ ಹುಟ್ಟಿದಬ್ಬ, ಅಪ್ಪವ್ರು ಹುಟ್ಟಿದಬ್ಬ ಅಲ್ಲ, ನಿಮ್ಮ ಹುಟ್ಟಿದಬ್ಬ. ಅವರಲ್ಲಿ ನಿಮ್ಮನ್ನು ನೋಡ್ತಾರೆ, ನಿಮ್ಮಲ್ಲಿ ಅವರು ನೋಡ್ತಾರೆ, ಸರಿ ಆಚರಿಸಿ. ನಿಮ್ಮಿಂದ ಕೈಲಾದ ಜನರಲ್ಲಿ ಏನಾದರೂ ಮಾಡಿ. ಅಪ್ಪವ್ರು ಬಂದಿದ್ದೆ ಅದಕ್ಕೆ, ಅವ್ರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ ಅವರು, ಅದು ಒಂದು ನಿಮಿಷದ ಕರೆಕ್ಟ್ ಆಗಕ್ಕೆ ಬಂದಿದ್ದು. ಏನೋ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಒಂದು 3 ವರ್ಷ ಮಾಡಿದ್ವಿ. ಪಾಪ ಅವ್ರಿಗೆ ಅಷ್ಟು ಆಯ್ಸು ಸಾಲಿಲ್ಲ. ಇನ್ನು ಯಾರು ಮಾಡ್ಬೇಕಂತ ನಾವು ನೀವೆಲ್ಲ ಸೇರಿ ಪೂರೈಸ್ಬೇಕು.